ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಪದ್ಮ. ನಾನಿವತ್ತು ನಿಮಗೆ ತುಂಬ ಡಿಲಿಷಿಯಸ್ ಆಗಿರೋ ವಿಡಿಯೋನ, ರೆಸಿಪಿನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಎಲ್ಲರ ಮನೆಯಲ್ಲೂ ಕೆಲವೊಬ್ಬರಿಗೆ ಶುಗರು ಮತ್ತು ಬಿ ಪಿ ಇದ್ದೇ ಇರುತ್ತೆ. ಅದನ್ನು ನೀವು ಹೇಗೆ ಇದನ್ನು ಕಂಟ್ರೋಲ್ಗೆ ತಂದ್ಕೋಬಹುದು ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ನೀವು ಫಸ್ಟಿಂದ ಹಿಡಿದು ಕೊನೆಯ ತನಕನೂ ಸ್ಕಿಪ್ ಮಾಡಿದ್ರೆ ನೋಡಿ, ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಈಗ ಇನ್ಸುಲಿನ್ ಗಿಡ ಹೇಗಿರುತ್ತೆ, ಯಾವ ರೀತಿ ಬೆಳೆಯೋದು ಅನ್ನೋದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ನೋಡ್ತಾ ಇದ್ದೀರಲ್ಲ ಈ ಬೆಳೆ, ಈ ಗಿಡ ಎಲ್ಲರಿಗೂ ಗೊತ್ತಿರಲ್ಲ, ಕೆಲವೊಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಇದು ಇನ್ಸುಲಿನ್ ಎಲೆ ಅಂತ. ಇದನ್ನು ನೀವು ಈ ರೀತಿ ನೋಡಿ, ಈ ಪಾಟ್ನಲ್ಲೇ ಬೆಳೆಸ್ಕೋಬಹುದು. ಈ ಜಾಗ ಇರೋರು, ಮನೆ ಹತ್ರ ಅಂಗಳದಲ್ಲಿ ಜಾಗ ಇರೋರು, ಇದನ್ನು ನೀವು ಈ ರೀತಿ ಈ ಗುಲಾಬಿ ಗಿಡ, ಗುಲಾಬಿ ಕಡ್ಡಿ ಕಾಂಡ ನೆಟ್ಟಿದ್ರೆ ಹೇಗಾಗುತ್ತೆ ಆ ರೀತಿ ತುಂಬ ಸುಲಭವಾಗಿ ಇದು ಈಸಿಯಾಗಿ ಬೆಳೆಯುತ್ತೆ. ನಾವು ನೀರು ಒಂದು ಹಾಕಬೇಕಷ್ಟೇ, ತುಂಬ ಚೆನ್ನಾಗಿ ನೋಡ್ಕೋಬೇಕು. ನೋಡಿ, ಈಗ ಇದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇದನ್ನು ನೀವು ಇದೇ ರೀತಿ ನೋಡಿ, ಈ ರೀತಿ ಈ ಮಣ್ಣಿನ ನೋಡಿ, ನೋಡ್ತಾ ಇದ್ದೀರಲ್ಲ ಈ ಎಲೆನ ನೀವು ಇದೇ ಇದಕ್ಕೆ ನಾವು ಈ ಗಿಡ ಹಾಕಲಿಕ್ಕೆ ಬೇರೇನು ಬೇಕಾಗಿಲ್ಲ. ಈ ರೀತಿ ಈ ಮಣ್ಣಿನಲ್ಲಿ ಆಳ ಮಾಡಿಬಿಟ್ಟು ಈ ರೀತಿ ನೆಡಿ, ತುಂಬ ಚೆನ್ನಾಗಿ ಗಿಡ ದೊಡ್ಡದಾಗಿ ಬೆಳೆಯುತ್ತೆ. ಈಗ ಇಷ್ಟನ್ನ ನಾನು ಕಿತ್ತಿದ್ದೀನಿ ನೋಡಿ. ಇದು ನಿಮಗೆ ಆನ್ಲೈನಲ್ಲಿ, ಮೀಶೋದಲ್ಲಿ, ಯಾವುದ್ರಲ್ಲಿ ಬೇಕೋ ಅದರಲ್ಲಿ ನೀವು ಆರ್ಡ್ರ್ ಮಾಡಿ ತರಿಸ್ಕೋಬಹುದು. ನೋಡಿ, ಈ ಥರ ಎಲೆ, ಫ್ರೆಶ್ ಎಲೆ ಇದ್ದರೆ ಫ್ರೆಶ್ ಎಲೆನಲ್ಲೇ ಮಾಡಿ, ಇಲ್ಲ ಅಂದರೆ ನೋಡಿ, ನೋಡ್ತಾ ಇದ್ದೀರಲ್ಲ ಈ ಆನ್ಲೈನಲ್ಲಿ ನಾವು ಈ ರೀತಿ ತರಿಸ್ಕೊಂಬಿಟ್ಟು ತೊಳೆದ್ಬಿಟ್ಟು ಈ ರೀತಿ ಮಾಡ್ಕೋಬಹುದು. ನೋಡಿ, ಇದು ಕೂಡ ನಮಗೆ ಕೆಲಸಕ್ಕೆ ಬರುತ್ತೆ. ನೋಡಿ, ಈ ಇನ್ಸುಲಿನ್ ಎಲೆನ ನಾವು ಉಪಯೋಗಿಸ್ಕೊಂಬಿಟ್ಟು ಕಾಯಿ ಚಟ್ನಿಗೂ ಕೂಡ ಹಾಕೋಬಹುದು. ಆರೋಗ್ಯಕ್ಕಂತೂ ಈ ಚಟ್ನಿ ತುಂಬಾ ಒಳ್ಳೆಯದು, ಮಕ್ಕಳಿಗೆ, ದೊಡ್ಡವ್ರಿಗೆ, ಎಲ್ಲರಿಗೂ ಕೂಡ. ನೋಡಿ, ನೋಡ್ತಾ ಇದ್ದೀರಲ್ಲ ಆವಾಗಲೇ ನಾನು ಈ ಗಿಡ ಯಾವ ರೀತಿ ಬೆಳಿಬಹುದು ಅನ್ನೋದು ನಿಮಗೆ ತೋರಿಸಿದ್ದೀನಿ. ಮತ್ತು ಇದನ್ನು ಒಂದು ಕಡ್ಡಿ ನಾನು ನೋಡಿ ಕಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ, ತುಂಬ ಚೆನ್ನಾಗಿ ತೊಳೆದಿದ್ದೀನಿ. ಈಗ ಈ ಫ್ರೆಶ್ ಎಲೆನ ನಾವು ಯಾವ ರೀತಿ ಉಪಯೋಗಿಸ್ಬೇಕು, ಎಷ್ಟು ತಿನ್ನಬೇಕು ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಈ ಥರ ಫ್ರೆಶ್ ಎಲೆ ಸಿಗಲಿಲ್ಲ ಅಂದರೆ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ನೋಡಿ. ಈ ರೀತಿ ಈ ಇನ್ಸುಲಿನ್ ಎಲೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಈಗ ಇದನ್ನು ನಾನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಕುಡಿಬೇಕು ಅನ್ನೋದು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ನಾನು ಗ್ಯಾಸ್ ಹಚ್ಚಿಬಿಟ್ಟು ಈಗ ಒಂದು ಗ್ಲಾಸ್ ನೀರನ್ನು ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೇ ನಾನು ನೋಡಿ ಈ ರೀತಿ ತೊಳೆದಿ ಈ ರೀತಿ ಕಟ್ ಮಾಡಿರೋದು, ಕೈನಲ್ಲೇ ಮುರಿದಿದ್ದೀನಿ ನೋಡಿ. ನೋಡ್ತಾ ಇದ್ದೀರಲ್ಲ, ಒಂದು ಮೂರು ಎಲೆನ ತೊಗೊಂಡಿದ್ದೀನಿ ನಾನು. ಈಗ ನೋಡಿ, ಇದರೊಳಗಡೆ ಹಾಕಿ ತುಂಬ ಚೆನ್ನಾಗಿ ಕುದಿಸಿ ಸ್ವಲ್ಪ ನಾನು ನೀರು ಹಾಕ್ತಾ ಇದ್ದೀನಿ ಮತ್ತೆ ಇದಕ್ಕೆ. ಯಾಕೆಂದರೆ ತುಂಬ ಚೆನ್ನಾಗಿ ಕುದಿಬೇಕಲ್ಲ. ಈ ಒಂದು ಗ್ಲಾಸ್ ಹಾಕಿದರೆ ನೀರು ಅರ್ಧ ಗ್ಲಾಸ್ ಆಗೋ ತನಕನೂ ನೀವು ಈ ನೀರನ್ನ ಕುದಿಸಿ, ಆಗ ಈ ಎಲೆಯಲ್ಲಿ ಇರುವ ಸತ್ವ, ಜೀವಸತ್ವ ಎಲ್ಲ ಈ ನೀರಿನೊಳಗೆ ಹೋಗುತ್ತೆ. ಆ ನೀರು, ಎಲೆ ಹಾಕಿರೋ ನೀರು ತುಂಬ ಚೆನ್ನಾಗಿ ಕುದಿತಾ ಇರಲಿ ಅಲ್ಲಿ ತನ. ನೋಡಿ, ಅಲ್ಲಿವರೆಗೆ ನಾನು ಈ ಎಲೆ ತೋರಿಸ್ತಾ ಇದ್ದೀನಲ್ಲ ನೋಡಿ, ನೋಡ್ತಾ ಇದ್ದೀರಲ್ಲ ಈ ಇನ್ಸುಲಿನ್ ಎಲೆನ ನಾನಿವಾಗ ನಿಮಗೆ ತಿಂದು ತೋರಿಸ್ತಾ ಇದ್ದೀನಿ ನೋಡಿ. ಸಕ್ಕರೆ ಕಾಯಿಲೆ ಇರೋರೇ ತಿನ್ನಬೇಕು ಅಂತ ಏನಿಲ್ಲ. ಈ ರೀತಿ ದಿನಕ್ಕೆ ಬೆಳಗ್ಗೆ ಎರಡು ಮತ್ತು ಸಂಜೆ ಎರಡು ತುಂಬ ಚೆನ್ನಾಗಿ ತೊಳೆದುಬಿಟ್ಟು ತಿನ್ನಿ. ಸ್ವಲ್ಪ ಹುಳಿ ಹುಳಿಯಾಗಿದೆ, ಹುಳಿ ಕೂಡ ಹಿತವಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ದಿನಕ್ಕೆ ಎರಡು ತಿನ್ನಬಹುದು, ಆರಾಮಾಗಿ ತಿನ್ನಬಹುದು, ಬೇಡ ಅಂತ ಅನ್ಸಲ್ಲ. ಈಗ ನಾವು ನಲ್ಲಿಕಾಯಿ ತಿಂತೀವಲ್ಲ, ಹುಳಿ ನಲ್ಲಿಕಾಯಿ, ಅದಕ್ಕಿಂತ ಸ್ವಲ್ಪ ಲೈಟಾಗಿದೆ. ಬೆಳಗ್ಗೆ ಎರಡು ಮತ್ತು ಮರಿದಲೆ ನೀವು ಬೆಳಗ್ಗೆ ಗಿಡ ಹಾಕಿದರೆ ಬೆಳಗ್ಗೆ ಎರಡು ಮತ್ತು ಸಂಜೆ ಎರಡು ತಿನ್ನಿ.
ಈ ನಿಮ್ಮ ಬಿ ಪಿ ಮತ್ತು ಶುಗರು ಕಂಟ್ರೋಲಿಗೆ ಬಂದೇ ಬರುತ್ತೆ. ಇವಾಗ ಬನ್ನಿ, ನಾವು ಈ ನೀರು ನೋಡಿ, ಈ ರೀತಿ ಈ ಹಸಿರು ಕಲರ್ ಗ್ರೀನ್ ಬಣ್ಣ ಇರೋದೆಲ್ಲ ಈ ರೀತಿ ತುಂಬ ಚೆನ್ನಾಗಿ ಹೋಗಿದೆ ನೋಡಿ. ಒಂದು ಗ್ಲಾಸ್ ನೀರನ್ನು ಅರ್ಧ ಗ್ಲಾಸ್ ಆಗೋ ತನಕನೂ ಈ ರೀತಿ ಒಂದು ಕುದಿ ಬರೋವರೆಗೂ ಕುದಿಸಿ. ಒಂದು ಕುದಿ ಅಂತ ಅಲ್ಲ, ನೀರು ಕಡಿಮೆ ಆಗ್ತಾ ಹೋಗುತ್ತೆ. ಈ ಎಲೆ ರಸ ಎಲ್ಲ ಈ ನೀರಿನೊಳಗಡೆ ಬಿಡಬೇಕು, ಅಲ್ಲಿ ತನಕ ಕುದಿಸಿ. ನೋಡಿ ಇವಾಗ ನೀರು ಕೂಡ ತಣ್ಣಗಾಗಿದೆ. ಈಗ ನಾನು ಒಂದು ಗ್ಲಾಸ್ಗೆ ಸೋಸ್ತಾ ಇದ್ದೀನಿ. ನೋಡಿ ನೋಡ್ತಾ ಇದ್ದೀರಲ್ಲ, ಇದು ಮಾಮೂಲಿ ನೀರು. ಇದು ನೋಡಿ, ಇದು ಯಾವ ರೀತಿ ಇದೆ ಇರಿ ನೋಡಿ, ನೋಡ್ತಾ ಇದ್ದೀರಲ್ಲ. ಈ ನೀರಿಗೂ ಮತ್ತು ಈ ನೀರಿಗೂ ನೋಡಿ ವ್ಯತ್ಯಾಸ ನಿಮಗೆ ಕಾಣಿಸ್ತಿದೆ. ನೋಡಿ ನೋಡಿ ಕಾಣಿಸ್ತಿದೆ ಅಲ್ಲ. ಈ ರೀತಿ ನೀವು ದಿನಕ್ಕೆ ಈ ಚಿಕ್ಕ ಗ್ಲಾಸಲ್ಲಿ ಬೆಳಗ್ಗೆ ಒಂದು ಗ್ಲಾಸು ಮತ್ತು ಟೀ ಕುಡಿಯೋ ಟೈಮ್ಗೆ ಸಂಜೆ ಈವನಿಂಗು ಇನ್ನೊಂದು ಗ್ಲಾಸು ಮಾಡಿ ಈ ರೀತಿ ಕುಡೀರಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ನೋಡಿ, ಬೇಗ ಕೂಡ ಆಗುತ್ತೆ. ಎಲ್ಲರ ಮನೆಯಲ್ಲೂ ಈ ರೀತಿ ಎಲೆ ಗಿಡ ಬೆಳೆದಿರಲ್ಲ. ಯಾರ ಮನೆಯಲ್ಲಾದರೂ ಬೆಳೆದಿದ್ರೆ ಈ ರೀತಿ ಕಡ್ಡಿ ತೊಗೊಂಡು ಬಂದ್ಬಿಟ್ಟು ಹಾಕಿ ಬೇಗ ಬೆಳೆಯುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿ ನಾನು ಆರೋಗ್ಯಕರವಾದ ಒಳ್ಳೆ ಒಳ್ಳೆ ರೆಸಿಪಿಗಳನ್ನ ಮಾಡಿ ನಿಮಗೆ ತೋರಿಸ್ತಾನೆ ಇರ್ತೀನಿ. ಪದ್ಮ ಅಡುಗೆಗೆ ಸಪೋರ್ಟ್ ಮಾಡಿ. ನೋಡಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಈ ಮನೆ ಮದ್ದನ್ನು ಮಾಡಿಕೊಂಡು ಕುಡಿಯೋದನ್ನು ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.